ಆಷಾಢ ಮಾಸದಲ್ಲಿ ಬರುವಂಥ ಶುಕ್ರವಾರಗಳಲ್ಲಿ ಹೇಗೆ ಕುಂಕುಮಾರ್ಚನೆ ಮಾಡಬೇಕು, ಲಕ್ಷ್ಮಿನ ಹೇಗೆ ಒಲಿಸ್ಕೋಬೇಕು ಅನ್ನೋದನ್ನು ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಹಾಗೆ ಯಾವ ತಪ್ಪುಗಳನ್ನ ಮಾಡಬಾರ್ದು ಕುಂಕುಮಾರ್ಚನೆ ಮಾಡುವಾಗ ಅನ್ನೋದನ್ನು ನಾನು ಇಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕುಂಕುಮಾರ್ಚನೆ ಮಾಡೋ ಮೊದಲು ಒಂದು ದೀಪನ ಹಚ್ಚಿಟ್ಕೋಬೇಕು. ಹಾಗೆ ಕುಂಕುಮಾರ್ಚನೆ ಮುಗಿಯೋವರೆಗೂ ಆ ದೀಪ ಉರಿತಾನೆ ಇರಬೇಕು. ಅದಾದ ನಂತರ ನೀವು ಕೂತ್ಕೊಳ್ಳೋಕ್ಕೂ ಮುಂಚೆ ಬರೀ ನೆಲದಲ್ಲಿ ಕೂರಬಾರ್ದು, ಚಾಪೆ ಹಾಕ್ಕೊಂಡು ಕೂರಿ ಅಥವಾ ಒಂದು ಮಣೆನ ಉಪಯೋಗಿಸ್ಕೊಂಡು ಕೂರಿ, ಏನೂ ಇಲ್ಲ ಅಂದರೆ ಒಂದು ತೊಳೆದಿರೋ ಬಟ್ಟೆನಾದರೂ ಹಾಕ್ಕೊಂಡು ಕೂತ್ಕೊಳ್ಳಿ. ಆದರೆ ಬರೀ ನೆಲದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಕೂತು ನೀವು ಪೂಜೆ ಮಾಡಬಾರ್ದು ಅಥವಾ ಕುಂಕುಮಾರ್ಚನೆನ ಖಂಡಿತ ಮಾಡಬಾರ್ದು. ಅದಾದ ನಂತರ ಈ ಪೂಜೆ ಮಾಡೋದಕ್ಕೆ ನಾನಿಲ್ಲಿ ಒಂದು ತಾಮ್ರ ಅಥವಾ ಹಿತ್ತಾಳೆ ತಟ್ಟೆನ ತಗೋಬೇಕು. ಯಾವುದೇ ಕಾರಣಕ್ಕೂ ಸ್ಟೀಲ್ನ ಉಪಯೋಗಿಸ್ಬೇಡಿ, ಅದೊಂದು ನೆಗೆಟಿವ್ ಎನರ್ಜಿ ಫಾರ್ಮ್ ಆಗುತ್ತೆ. ಹಾಗಾಗಿ ದಯವಿಟ್ಟು ಇದೇ ರೀತಿ ತಟ್ಟೆನ ಉಪಯೋಗಿಸಿ. ಅದು ಅಕಸ್ಮಾತ್ ನಿಮಗೆ ಇಲ್ಲ ಅಂದರೆ ಒಂದು ಹಲಗೆ ತುಂಡನ್ನಾದರೂ ಇಟ್ಕೊಳ್ಳಿ, ಆದರೆ ಸ್ಟೀಲ್ ತಟ್ಟೆನ ಖಂಡಿತ ಯೂಸ್ ಮಾಡಬೇಡಿ. ಅದಾದ ನಂತರ ಈಗ ವೀಳ್ಯದೆಲೆ ವಿಷಯಕ್ಕೆ ಬರೋಣ. ವೀಳ್ಯದೆಲೆ ಯಾವತ್ತೂ ಒಂಟಿ ತಗೋಬಾರ್ದು, ಜೋಡಿ ಎಲೆನೆ ತಗೋಬೇಕು. ಇಲ್ಲಿ ನಾನು ಜೋಡಿ ಎಲೆನೆ ತಗೊಂಡಿದ್ದೀನಿ, ಒಂದ್ರ ಮೇಲೆ ಒಂದಿದೆ. ಹಾಗೆ ಅದನ್ನು ತಟ್ಟೆಯಲ್ಲಿ ಇಟ್ಟ ನಂತರ ಅದರ ಎಲೆ ತುದಿ ಏನಿರುತ್ತೆ ಅದು ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿರಬೇಕು. ಹಾಗೆ ನೀವು ಪೂಜೆ ಮಾಡೋರು ಪೂರ್ವ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿನಲ್ಲೇ ಮುಖ ಮಾಡಿ ಕೂತ್ಕೋಬೇಕು. ದಕ್ಷಿಣ ಅಥವಾ ಪಶ್ಚಿಮ ನಿಷಿದ್ಧ ದಿಕ್ಕು. ಸೊ ಇದನ್ನು ನೆನ್ಪಿಟ್ಕೋಬೇಕು, ಇದು ಬಹಳ ಮುಖ್ಯವಾದ ಒಂದು ಅಂಶ ಅಂತಲೇ ಹೇಳ್ಬೋದು. ಹಾಗೆ ಅದ್ರ ಮೇಲ್ಗಡೆಗೆ ನೀವು ಬೆಳ್ಳಿ ಕಾಯಿನು ಅಥವಾ ಈ ರೀತಿ 5 ರೂಪಾಯಿ ನಾಣ್ಯ ತಾಮ್ರದ್ದು ಏನು ಬರುತ್ತೆ, ಹಿತ್ತಾಳೆ ಅಥವಾ ಏನು ತಾಮ್ರದ್ದು ಬರುತ್ತೆ ಅದನ್ನು ನೀವು ಉಪಯೋಗಿಸಿ. ಅಕಸ್ಮಾತ್ ಅದಿಲ್ಲ, ನಿಮಗೆ ಆ ಸಮಯಕ್ಕೆ ಸಿಕ್ಕಿಲ್ಲ ಅಂದರೆ ಹಾಗೆ ವೀಳ್ಯದೆಲೆ ಮೇಲೆ ಡೈರೆಕ್ಟಾಗಿ ಪೂಜೆ ಮಾಡಿ, ಏನೂ ತೊಂದರೆ ಇಲ್ಲ. ಆದರೆ ಬೇರೆ ಮೆಟಲ್ ಕಾಯಿನ್ಗಳನ್ನೆಲ್ಲ ಯೂಸ್ ಮಾಡಬೇಡಿ. ನೀವು ಲಕ್ಷ್ಮೀ ನಾಣ್ಯ ಅದೇನಾದರೂ ಇದ್ದರೆ ಅದನ್ನು ಕೂಡ ಇಟ್ಟು ಪೂಜೆ ಮಾಡಿದ್ರೆ ಬಹಳ ಶ್ರೇಷ್ಠ. ಸೊ ಅಲ್ಲಿ ದೀಪ ಜ್ಯೋತಿ ಏನು ಉರಿದಿದೆ ಅದು ಲಕ್ಷ್ಮಿ ಸಮಾನ, ವೀಳ್ಯದೆಲೆ ಲಕ್ಷ್ಮಿ ಸ್ವರೂಪ, ಹಾಗೆ ಕಾಯಿನು ನಿಮಗೆ ಗೊತ್ತೇ ಇದೆ ಸಾಕ್ಷಾತ್ ಲಕ್ಷ್ಮಿ. ಸೊ ಇಷ್ಟೆಲ್ಲ ಆದ ನಂತರ ಇದಕ್ಕೆ ಒಂದು ಹೂವನ್ನು ಇಟ್ಕೋಬೇಕು. ಸೊ ನಾವೀಗ ಒಂದು ಲಕ್ಷ್ಮೀ ದೇವಿಗೆ ಸ್ಮರಣೆ ಮಾಡುವಂಥ ಒಂದು ಸಮಯ ಇದರಲ್ಲಿ. ಸೊ ಇಷ್ಟ ಆದ ನಂತರ ಇದೆಲ್ಲ ಮುಖ್ಯವಾದ ಪಾಯಿಂಟು, ಖಂಡಿತ ಈ ಕುಂಕುಮಾರ್ಚನೆ ಮಾಡುವಾಗ ಎಲ್ಲ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಈಗ ಇದಕ್ಕೆ ಫಸ್ಟ್ ನಾವು ನಮಸ್ಕಾರ ಮಾಡ್ಕೋಬೇಕು. ಹಾಗೆ ನಾವು ಇದರಿಂದ ಏನು ನಮ್ಮ ಸಂಸಾರಕ್ಕೆ ಏಳ್ಗೆ ಆಗಬೇಕು ಅಥವಾ ಮಕ್ಕಳ ವಿದ್ಯಾಭ್ಯಾಸ ಆರ್ಥಿಕ ಪರಿಸ್ಥಿತಿ ಸರಿಯಾಗೋದು ಎಲ್ಲವನ್ನು ಒಮ್ಮೆ ಬೇಡ್ಕೊಳ್ಳಿ. ಆ ಜ್ಯೋತಿಗೂ ಕೂಡ ನಮಸ್ಕಾರ ಮಾಡ್ಕೊಳ್ಳಿ. ಸೊ ಇದಾದ ನಂತರ ಕುಂಕುಮಾರ್ಚನೆ ಶುರು ಮಾಡೋದಕ್ಕೂ ಮೊದಲು ಗಣಪತಿನ ಸ್ಮರಣೆ ಮಾಡೋದನ್ನು ಮರಿಬೇಡಿ. ಯಾವುದೇ ಪೂಜೆ ಮಾಡಿದ್ರು ಗಣಪತಿ ಪೂಜೆ ಮೊದಲು ಮಾಡಿಸ್ತಾರೆ. ಹಾಗೆ ನಾವು ಈ ಥರ ಶ್ಲೋಕ ಪಠಿಸುವಾಗ ಪೂಜೆ ಮಾಡುವಾಗ ಗಣಪತಿ ಸ್ತೋತ್ರ ಫಸ್ಟು ಹೇಳ್ಕೋಬೇಕು. ಅದಾದ ನಂತರ ನೀವು ನಿಮ್ಮ ಕುಲದೇವರು ಮನೆ ದೇವರು ಅಂತ ಏನಂತೀವಿ ಅಥವಾ ನಿತ್ಯ ಆರಾಧನೆ ಮಾಡುವಂಥ ದೇವರಿಗೆ ನಮಸ್ಕಾರ ಮಾಡ್ಕೋಬೇಕು. ಇಷ್ಟಕ್ಕೂ ಮುಂಚೆ ನಾವು ಮನೆ ದೇವರ ಪೂಜೆ ಆಗಿರಬೇಕು. ಅದಾದ ನಂತರ ಈ ಕುಂಕುಮಾರ್ಚನೆ ಶುರು ಮಾಡಬೇಕು. ಮೊದಲು ಶುರು ಮಾಡುವಾಗ ಮೊದಲು ನಾವು ಆ ಕಾಯಿನ್ ಮತ್ತು ಎಲೆ ಮೇಲೆ ತಾಗೋ ಹಾಗೆ ಮೊದಲು ಅರಿಶಿನವನ್ನು ಹಾಕಬೇಕು. ಅದಾದ ನಂತರ ನೋಡಿ, ನಾನಿಲ್ಲಿ ಲಕ್ಷ್ಮೀ ಅಷ್ಟೋತ್ತರನ ಪೇಪರಲ್ಲಿ ಬರೆದಿರುವಂಥದ್ದು ನಾನು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಅದ್ರ ಬುಕ್ಕಲ್ಲಿ ಕೂಡ ನೋಡಿ ನೀವು ಕುಂಕುಮಾರ್ಚನೆ ಮಾಡ್ಕೋಬೋದು. ಲಕ್ಷ್ಮೀದೇ ಅಂತಲೇ ಅಲ್ಲ, ಮಹಾಲಕ್ಷ್ಮಿದು ಬೇಕಾದ್ರೆ ನೀವು ಓದ್ಕೋಬೋದು. ಯಾವುದಾದ್ರೂ ಓದ್ಕೊಳ್ಳಿ, ಸಹಸ್ರನಾಮ ಮಾಡ್ಬೋದು, ತ್ರಿಶತಿ ನಾಮ ಅವಳಿ ಅಂತ ಬರುತ್ತೆ ಅದನ್ನು ಮಾಡ್ಬೋದು, ಅಷ್ಟೋತ್ತರ ಮಾಡ್ಬೋದು, ಯಾವುದಾದ್ರೂ ಮಾಡ್ಬೋದು. ಒಟ್ಟಿನಲ್ಲಿ ಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಮಾಡಬೇಕು. ಸೊ ನೀವು ನೆಕ್ಸ್ಟು ಕುಂಕುಮ ಹಾಕೋದಕ್ಕೆ ಶುರು ಮಾಡಬೇಕು. ಇದರಲ್ಲಿ ನೀವು ಅಮೃತ ಬೆರಳು ಅಂತ ಏನಂತೀವಿ, ಉಂಗುರದ ಬೆರಳು, ಅದನ್ನೇ ಯೂಸ್ ಮಾಡಿ ನೀವು ಕುಂಕುಮನ ಅರ್ಚನೆ ಮಾಡ್ತಾ ಹೋಗಬೇಕು. ಯಾವುದೇ ಕಾರಣಕ್ಕೂ ನೀವು ತೋರ್ ಬೆರಳು ಅಂತೀವಿ, ಅದು ವಿಷದ ಬೆರಳು ಅಂತ ಪೂಜೆ ಇದರಲ್ಲಿ ನಾವು ಹೇಳ್ತೀವಿ. ಹಾಗಾಗಿ ಅದನ್ನು ಆ ಬೆರಳನ್ನು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು. ನಿಮಗೆ ಉಂಗುರದ ಬೆರಳು ಅಕಸ್ಮಾತ್ ನಿಮಗೆ ಸರಿ ಅನ್ನಿಸ್ತಿಲ್ಲ, ಅನ್ಕಂಫರ್ಟಬಲ್ ಆಗ್ತಿದೆ ಅಂದರೆ ಮಧ್ಯ ಬೆರಳನ್ನು ಕೂಡ ನೀವು ಯೂಸ್ ಮಾಡಿ ಕುಂಕುಮಾರ್ಚನೆ ಮಾಡ್ಬೋದು. ಆದರೆ ಯಾವುದೇ ಕಾರಣಕ್ಕೂ ತೋರ್ ಬೆರಳು ಅಥವಾ ವಿಷದ ಬೆರಳು ಅಂತ ಏನಂತೀವಿ ಆ ಬೆರಳನ್ನು ಉಪಯೋಗಿಸಿ ಕುಂಕುಮಾರ್ಚನೆ ಮಾಡಬಾರ್ದು, ಅದು ನಿಷಿದ್ಧ. ಹಾಗೆ ಯಾವತ್ತೂ ಮಾಡಬೇಡಿ. ಸೊ ನೋಡಿ, ಆಮೇಲೆ ಈ ರೀತಿ ಮಾಡುವಂಥ ಹೆಣ್ಮಕ್ಕಳು ಕೈಗೆ ಬಳೆನ ಹಾಕೋದನ್ನು ಮರಿಬೇಡಿ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ಕೆಲವರು ಮನೆಯಲ್ಲಿ ಬಳೆ ಹಾಕೋದಿಲ್ಲ, ಹಾಗೆ ಇರ್ತಾರೆ. ಸೊ ಹಾಗಾಗಿ ಇದನ್ನು ಪೂಜೆ ಮಾಡುವಾಗ ಮಾತ್ರ, ಇದು ಅಂತಲ್ಲ ಯಾವುದೇ ಪೂಜೆ ಮಾಡುವಾಗಲೂ ಕೈಗೆ ಒಂದಾದರೂ ಬಳೆ ಧರಿಸಿರಲೇಬೇಕು. ಹಾಗೆ ಬೋರ್ಡ್ ಕೈನಲ್ಲಿ ಮಾಡಬೇಡಿ. ಹಾಗೆ ನೀವು ಇದನ್ನು ಮಾಡುವ ಹೊತ್ತಿನಲ್ಲಿ ತೊಳೆದಿರೋ ಬಟ್ಟೆಗಳನ್ನೇ ಹಾಕ್ಕೋಬೇಕು ಮೈ ಮೇಲೆ. ಇದೇನು ಮತ್ತೆ ಯೂಸ್ ಮಾಡಿರೋ ಬಟ್ಟೆ ಹಾಕ್ಕೊಳ್ತಾರ ಸ್ನಾನ ಮಾಡಿ ಅಂತ ಕೇಳಬೇಡಿ. ಯಾಕೆ ಇದನ್ನು ಹೇಳಿದೆ ಅಂದರೆ, ಕೆಲವ್ರಿಗೆ ಪೂಜೆ ಮಾಡೋದು ಅಂದ ಕೂಡಲೇ ಸೀರೆನ ಉಟ್ಕೊಂಡು, ಅದರಲ್ಲೂ ಸ್ವಲ್ಪ ಚೆನ್ನಾಗಿರೋ ಸೀರೆ, ರೇಷ್ಮೆ ಸೀರೆ ಉಟ್ಕೊಂಡು ಲಕ್ಷ್ಮೀ ಪೂಜೆ ಮಾಡಬೇಕು, ಕುಂಕುಮಾರ್ಚನೆ ಮಾಡಬೇಕು ಅನ್ನೋದು ಮನಸ್ಸಲ್ಲಿರುತ್ತೆ. ಅದು ಖಂಡಿತ ಹೌದು, ಸರಿಯಾದ ವಿಷಯ ಕೂಡ, ಒಪ್ಪೋ ಅಂತ ಮಾತು.
ಆದರೆ ನಾವು ರೇಷ್ಮೆ ಸೀರೆ ಆಗಿರ್ಬೋದು ಅಥವಾ ಬೇರೆ ಚೆನ್ನಾಗಿರೋ ಸೀರೆ ಆಗಿರ್ಬೋದು, ಅದನ್ನು ನಾನು ಬೇರೆ ಕಡೆ ಎಷ್ಟೊಂದು ಕಾರ್ಯಕ್ರಮಗಳಿಗೆ ಉಟ್ಕೊಂಡು ಹೋಗಿರ್ತೀವಿ, ಅದನ್ನು ತಕ್ಷಣ ತೊಳೆಯೋದಕ್ಕೆ ಆಗೋದಿಲ್ಲ. ಬೇರೆ ಸೀರೆಗಳ ರೀತಿ ಆ ಸೀರೆಗಳನ್ನ ತೊಳೆಯೋದಕ್ಕೆ ಆಗಲ್ಲ. ಹಾಗಾಗಿ ಅದನ್ನು ತೊಳೆದೇ ಸ್ವಲ್ಪ ಹೊತ್ತು ಗಾಳಿ ಹಾಕಿ ಹಾಗೆ ಎತ್ತಿಟ್ಟಿರ್ತೀವಿ. ಅದರಲ್ಲಿ ಕೂತು ಊಟ ಕೂಡ ಮಾಡಿರ್ತೀವಿ, ಅಲ್ಲಿ ಇಲ್ಲಿ ತಿರುಗಾಡಿರ್ತೀವಿ. ಸೊ ಅದನ್ನೇ ಉಟ್ಕೊಂಡು ರೇಷ್ಮೆ ಹೇಗಿದ್ರು ಅಂತ ಹೇಳಿ ನಾವು ಲಕ್ಷ್ಮೀ ಪೂಜೆ ಮಾಡ್ತೀವಿ ಅಥವಾ ಬೇರೆ ಪೂಜೆ ಮಾಡ್ತೀವಿ. ಆ ತಪ್ಪನ್ನು ಖಂಡಿತವಾಗಲೂ ಮಾಡಬೇಡಿ. ನೀವು ತೊಳೆದಿರೋ ಬಟ್ಟೆನೇ ಹಾಕ್ಕೊಳ್ಳಿ, ಅದು ಚೂಡಿದಾರ್ ಆಗಿದ್ರೂ ಓಕೆ, ಏನೂ ತೊಂದರೆ ಇಲ್ಲ. ಆದರೆ ತೊಳೆದು ಸ್ವಚ್ಛವಾಗಿರೋ ಬಟ್ಟೆನೇ ದಯವಿಟ್ಟು ಧರಿಸಿ ಪೂಜೆ ಮಾಡಿ. ಇದನ್ನು ಈ ಪೂಜೆ ಮಾಡೋದ್ರಿಂದ ನಿಮಗೆ ಒಂಥರ ಒಂದು ಪಾಸಿಟಿವ್ ಎನರ್ಜಿ ಫೀಲ್ ಆಗುತ್ತೆ, ಹಾಗೆ ಮನೆ ಏಳಿಗೆ ಆಗ್ತಾ ಬರುತ್ತೆ. ಇದು ಒಂದೇ ಸತಿಗೆ ರಿಸಲ್ಟ್ ಕೊಟ್ಬಿಡುತ್ತೆ ಅಂತ ನಾನು ಖಂಡಿತ ಹೇಳಲ್ಲ. ಹಾಗೆ ನೀವು ಮಾಡುವಂಥ ಪೂಜೆ ನಿಮಗೆ ಮಾತ್ರ ಅಲ್ಲದೆ ನಿಮ್ಮ ಮುಂದಿನ ಏನು ಪರಿವಾರ ಕಂಟಿನ್ಯೂ ಆಗ್ತಾ ಹೋಗುತ್ತೆ, ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು, ಹಾಗೆ ನಿಮ್ಮ ಕುಟುಂಬ ಎಲ್ಲ ಏನು ಅದಕ್ಕೆಲ್ಲ ಒಂದು ರಕ್ಷಣೆ ಒದಗಿಸತ್ತೆ ಅಂತಲೇ ಹೇಳ್ಬೋದು. ಹಾಗೆ ಈಗ ಪೂಜೆ ಮಾಡಿದ್ಮೇಲೆ ಈ ಕುಂಕುಮ ಏನಿರುತ್ತೆ, ನೀವು ಪೂಜೆ ಮಾಡಿದ ನಂತರ ನೀವು ಅದನ್ನು ಕುಂಕುಮನ ನೀವು ಇಟ್ಕೊಂಡು ಹಾಗೆ ಮನೆಯವ್ರಿಗೆಲ್ಲ ಅದನ್ನು ಕೊಡಿ. ಹಾಗೆ ಅದನ್ನು ದಿನನಿತ್ಯ ನೀವು ಮತ್ತು ನಿಮ್ಮ ಮನೆಯವರು ಹಣೆಯಲ್ಲಿ ಇಟ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಇರುತ್ತೆ. ಹಾಗೆ ಅದನ್ನು ನೀವೊಂದು ಡಬ್ಬಿನಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ. ಅವತ್ತಲ್ಲ, ಈಗ ಶುಕ್ರವಾರ ನೀವು ಪೂಜೆ ಮಾಡ್ತಿರ್ತೀರ, ಸೊ ಶನಿವಾರ ನೀವು ಸ್ನಾನ ಪೂಜೆ ಎಲ್ಲ ಆದ ನಂತರ ಅದನ್ನು ಒಂದು ಡಬ್ಬಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಮನೆಗೆ ಹೆಣ್ಮಕ್ಳು ಯಾರಾದರೂ ಬಂದಾಗ ಅವರಿಗೆ ಕುಂಕುಮಕ್ಕೆ ಅದನ್ನು ಕೊಡೋದನ್ನು ಮರಿಬೇಡಿ. ಸೊ ಇದರಲ್ಲಿ ಒಂದು ಪಾಸಿಟಿವ್ ಶಕ್ತಿ ಇರುತ್ತೆ, ಆ ತಾಯಿ ಶಕ್ತಿನೇ ಅದರಲ್ಲಿರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಇದನ್ನು ದಂಡ ಮಾಡಬೇಡಿ. ಸೊ ಪೂಜೆ ಎಲ್ಲ ಕುಂಕುಮಾರ್ಚನೆ ಎಲ್ಲ ಮುಗಿದ ಮೇಲೆ ಕೊನೆಯದಾಗಿ ಅದಕ್ಕೆ ಸ್ವಲ್ಪ ಅಕ್ಷತೆ ಹಾಗೆ ಹೂವನ್ನು ಹಾಕಿ